ಹಾಯ್ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಮುದ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಎನ್ನೋ ಹಾಗೆ ನಿಮ್ಮ ಆರೋಗ್ಯ ನಿಮ್ಮ ಅಂಗೈಯಲ್ಲಿ. ಮುದ್ರೆಗಳು ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸ್ನೇಹಿತರೆ, ಈ ಪ್ಯಾಂಡಮಿಕ್ ಸಿಚುಯೇಷನಲ್ಲಿ ನಾವು ಮೆಡಿಸಿನನ್ನು ತಗೊಳ್ಳೋದ್ರ ಜೊತೆಯಲ್ಲಿ ಯೋಗ, ಪ್ರಾಣಾಯಾಮ ಮತ್ತು ಮುದ್ರಾಗಳನ್ನು ಮಾಡಿಕೊಂಡ್ರೆ ನಾವು ಕೊರೋನಾ ವೈರಸ್ಸಿಂದ ಬೇಗ ಮುಕ್ತಿಯನ್ನು ಪಡಿಬೋದಾಗಿದೆ. ನಾನು ಈ ವಿಡಿಯೋದಲ್ಲಿ ಉಸಿರಾಟದ ತೊಂದರೆಯನ್ನು ನಿವಾರಿಸಿ ಆಮ್ಲಜನಕವನ್ನು ಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ಮುದ್ರೆಗಳನ್ನೇ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಬೆಳಗ್ಗೆ 10 ನಿಮಿಷ, ಸಂಜೆ 10 ನಿಮಿಷ, ಅಥವಾ ಯಾವಾಗ ಟೈಮ್ ಸಿಗುತ್ತೋ ಆಗೆಲ್ಲ ಯಾವುದೇ ಆಸನದಲ್ಲಿ ಕುಳಿತು ನೀವು ಅಭ್ಯಾಸ ಮಾಡ್ಕೋಬೋದಾಗಿದೆ. ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಲೈಕ್ ಮಾಡೋದು ಮರಿಬೇಡಿ. ಮೊದಲನೇದಾಗಿ ಸೂರ್ಯ ಮುದ್ರೆ. ಇದು ಅನಾಮಿಕ ಬೆರಳು ಹೆಬ್ಬೆರಳ ತುದಿಗೆ ಮಡಚ್ಕೋಬೇಕು, ಹೆಬ್ಬೆರಳನ್ನು ಬೆರಳ ಮೇಲೆ ಇಟ್ಕೋಬೇಕು, ಮೂರು ಬೆರಳುಗಳನ್ನು ನೇರವಾಗಿ ಇಟ್ಕೋಬೇಕು. ಇದು ಸೂರ್ಯ ಮುದ್ರೆ. ಇದರ ಉಪಯೋಗಗಳೇನಪ್ಪ ಅಂತಂದರೆ ಅಸ್ತಮಾ, ಉಸಿರಾಟದ ತೊಂದರೆ, ಸೈನಸ್, ಶೀತ, ಟಿವಿ, ನ್ಯೂಮೋನಿಯಾಗಳನ್ನು ನಿವಾರಣೆ ಮಾಡುತ್ತೆ, ಮತ್ತು ಥೈರಾಯ್ಡ್ ಗ್ರಂಥಿ ಉತ್ತೇಜನಗೊಳ್ಳುತ್ತೆ, ದೇಹದ ತೂಕ ಕೂಡ ಕಡಿಮೆ ಆಗತ್ತೆ. ಎರಡನೇದು ಉದಾನ ಮುದ್ರೆ. ಇದು ಮೂರು ಬೆರಳುಗಳು, ಕಿರುಬೆರಳನ್ನು ಬಿಟ್ಟು ಮೂರು ಬೆರಳನ್ನು ಹೆಬ್ಬೆರಳಿಗೆ ಕೂಡಿಸ್ಬೇಕು. ಇದರ ಉಪಯೋಗಗಳು ಅಂತಂದರೆ ಉಸಿರಾಟದ ತೊಂದರೆಯನ್ನು ನಿವಾರಣೆ ಮಾಡುತ್ತೆ, ಕೆಮ್ಮು ನೆಗಡಿಯನ್ನು ನಿವಾರಣೆ ಮಾಡುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರ ಮಾಡುತ್ತೆ. ಮೂರನೇದು ಚಿನ್ಮಯ ಮುದ್ರೆ. ಚಿನ್ಮಯ ಮುದ್ರೆ ಅಂತಂದರೆ ತೋರ್ಬೆರಳು ಮತ್ತು ಹೆಬ್ಬೆರಳನ್ನು ಜೋಡಿಸ್ಬೇಕು, ಇನ್ನು ಮೂರು ಬೆರಳುಗಳನ್ನು ಅಂಗೈಗೆ ಸೂಕ್ಷ್ಮವಾಗಿ ಒತ್ತಬೇಕು. ಈ ಮುದ್ರೆಯ ಉಪಯೋಗಗಳು ಅಂತಂದರೆ ಶ್ವಾಸಕೋಶಗಳ ತೊಂದರೆಯನ್ನು ನಿವಾರಣೆ ಮಾಡುತ್ತೆ, ಅಸ್ತಮಾ ತೊಂದರೆಯನ್ನು ನಿವಾರಿಸುತ್ತೆ, ಮತ್ತು ಹೃದಯದ ತೊಂದರೆ ದೂರ ಆಗುತ್ತೆ, ಕುತ್ತಿಗೆಯಿಂದ ನಾಭಿವರೆಗೂ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳು ಕೂಡ ದೂರವಾಗ್ತವೆ. ಮುಂದಿನ ಮುದ್ರೆ ಲಿಂಗ ಮುದ್ರೆ. ಇದು ಲಿಂಗವನ್ನು ಹೋಲೋದ್ರಿಂದ ಇದನ್ನು ಲಿಂಗ ಮುದ್ರೆ ಅಂತ ಕರೀತಾರೆ. ಎಡಗೈ ಅಂಗೈ ಮೇಲೆ ಬಲಗೈನ ಎಲ್ಲ ಬೆರಳುಗಳನ್ನು ಮಡಚಿ ಹೆಬ್ಬೆರಳನ್ನು ಮಾತ್ರ ನೇರವಾಗಿ ಇಟ್ಕೋಬೇಕು. ಇದರ ಉಪಯೋಗಗಳು ಅಂತಂದರೆ ಶರೀರದಲ್ಲಿ ನಮ್ಮ ಶಾಖವನ್ನು ಉತ್ಪತ್ತಿ ಮಾಡುತ್ತೆ, ಶೀತ ನೆಗಡಿ ಕೆಮ್ಮುವನ್ನು ನಿವಾರಣೆ ಮಾಡುತ್ತೆ, ಮತ್ತು ದೇಹದ ತೂಕವನ್ನು ಕೂಡ ಕಡಿಮೆ ಮಾಡುತ್ತೆ. ಈ ಎಲ್ಲ ಮುದ್ರೆಗಳು ಕೂಡ ಕರೋನಾ ವೈರಸ್ಸನ್ನು ಹೋಗಲಾಡಿಸಿ ನಮ್ಮ ಉಸಿರಾಟದ ತೊಂದರೆ ನಿವಾರಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಧನ್ಯವಾದಗಳು.